ಟೀಕೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ವರಿಷ್ಠರು ಉತ್ತಮವಾದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಾನು ಪಕ್ಷದ ಶಾಸಕನಾಗಿ ಇದನ್ನ ಸ್ವಾಗತಿಸುತ್ತೇನೆ. ಅರಕಲಗೂಡು ಶಾಸಕ ಎ ಮಂಜು ಹೇಳಿಕೆ. ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಪಕ್ಷದ ಅಭಿವೃದ್ಧಿ ದೃಷ್ಟಿಯಿಂದ ಉತ್ತಮವಾದ ನಿರ್ಧಾರವನ್ನ ಪಕ್ಷದ ವರಿಷ್ಠರು ಕೈಗೊಂಡಿದ್ದಾರೆ. ಇದನ್ನು ನಾನು ಪಕ್ಷದ ಶಾಸಕನಾಗಿ ಸ್ವಾಗತಿಸುತ್ತೇನೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಈ ಸಂಬಂಧ ಮಾತನಾಡಿದ ಅವರು, ಈ ಬಗ್ಗೆ ಚರ್ಚೆ ಮಾಡಿದ ವೇಳೆ ನಾನೇ ಮೊದಲು ಮೈತ್ರಿ ಬಗ್ಗೆ ಪ್ರಸ್ತಾಪ ಮಾಡಿದೆ. ಈ ಮೈತ್ರಿಯಿಂದ ಮುಂದಿನ ದಿನಗಳಲ್ಲಿನ ಲೋಕಸಭಾ ಚುನಾವಣೆಗೆ ಅನುಕೂಲವಾಗಲಿದೆ. ಪ್ರಮುಖವಾಗಿ ಮಾಜಿ ಪ್ರಧಾನಿ ದೇವೇಗೌಡ ಅವರು ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕಿದೆ. ಇದರೊಂದಿಗೆ ಕುಮಾರಸ್ವಾಮಿ, ಇಬ್ರಾಹಿಂ ಕೂಡ ಸ್ಪರ್ಧೆಗೆ ಇಳಿಯಬೇಕೆಂಬುದು ನನ್ನ ಆಗ್ರಹವಾಗಿದೆ ಎಂದು ಹೇಳಿದ ಅವರು, ಮಾಜಿ ಶಾಸಕ ರಾಮಸ್ವಾಮಿ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿ ಕುರಿತು ಆಕ್ಷೇಪ ವ್ಯಕ್ತಪಡಿಸಿರುವುದನ್ನು ಗಮನಿಸಿದ್ದೇನೆ. ಎಲ್ಲ ರಾಜಕಾರಣಿಗಳಿಗೂ ಕೂಡ ಪಕ್ಷದ ಅಸ್ತಿತ್ವ ಅವಶ್ಯವಾಗಿದೆ. ನಾನು ಕೂಡ ಜೆಡಿಎಸ್ ಸೇರಿ ಶಾಸಕನಾಗಿದ್ದೇನೆ. ರಾಮಸ್ವಾಮಿ ಕೂಡ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳುವ ಸಲುವಾಗಿ ಜೆಡಿಎಸ್ ಬಿಟ್ಟು ಬಿಜೆಪಿ ಸೇರಿಲ್ವ. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಅವರಿಗೆ ಅಪಘಾತವನ್ನ ಉಂಟು ಮಾಡಿರಬಹುದು, ಯಾಕೆಂದ್ರೆ ಅವರ ಬೇಳೆಕಾಳು ಬೇಯಲ್ಲ ಅಂತ ಇರಬಹುದು ಎಂದು ವ್ಯಂಗ್ಯವಾಡಿದರು. ಈ ಮೈತ್ರಿ ಆಗಿರ್ತಕ್ಕಂಥದ್ದ ಮುಖಾಂತರ ಪಕ್ಷದ ಕಾರ್ಯಕರ್ತರಿಗೆ ಒಂದು ಶಕ್ತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಒಂದು 20-22-23 ಸೀಟು ಗೆಲ್ತಕ್ಕಂಥದ್ದು ಆಶಾಭಾವ. ಅಸ್ತಿತ್ವ ಉಳಿಸ್ಕೊಳ್ಳೋದು ಆಯ್ತು. ರಾಮಸ್ವಾಮಿ ಅವರು ಜೆ ಡಿ ಎಸ್ ಬಿಟ್ಟು ಬಿಜೆಪಿಗೆ ಆಗ್ಬೋದು ಸೂನ ಕೂತಾರಲ್ಲಿ, ಅವರು ಅಸ್ತಿತ್ವ ಉಳಿಸ್ಕೊಳಕ್ಕೆ ಅವರು ಹೋಗಿದ್ದು ಎಲ್ಲಿ ಎವ್ರಿಬಡಿ ಇಸ್ ದ ಸೇಮ್. ಅಸ್ತಿತ್ವ ನಿಂತಿದ್ಮೇಲೆ ಯಾರಿಗಿರ್ತದೆ? ಈಗ ನಾನು ಜೆ ಡಿ ಎಸ್ಗೆ ಸೇರಿದೆ 100% ಎಸ್, ನಾನು ಐ ವಾಂಟ್ ಟು ಬಿ ಇನ್ ಪೊಲಿಟಿಕಲ್ಲಿ ಲೈನ್ ಲೈಟ್ ಇರಬೇಕು. ನಾನು ಅಷ್ಟು ದ್ವೇಷ ಮಾಡಿದ್ದೆ. ನನಗೆ ದೇವೇಗೌಡರು ಕರೆದು ನಮ್ಮ ಇನ್ನೂ ಎಷ್ಟು ದಿವಸ ಮಾಡ್ತೀಯ ನಮ್ಮ ಜೊತೆಲಿ ಇರಬೇಕು ಅಂತ ಕರೆದ್ರು. ನಾನು ವೆಲ್ಕಮ್ ಮಾಡ್ತೀನಿ. ಸಿ ಮಾತಾಡ ಬೇರೆ ಹೆಂಗೋ ಮಾತಾಡ್ಬೋದು. ನೋ, ನಾನೇ ನಾನು ಇವತ್ತು ನಾನು ಈ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ಅವ್ರ ಜೊತೆ ಇರ್ತಕ್ಕಂಥದ್ದು ಪಕ್ಷದ ಅಭಿವೃದ್ಧಿಗೆ ಆಗಬೇಕು. ಆಮೇಲೆ ನನ್ನ ಇಂಪಾರ್ಟೆಂಟ್ ಅಲ್ಲ, ನನ್ನನ್ನು ಸಾಕು ರಾಜಕೀಯವಾಗಿ ಓಟ್ ಹಾಕಿದಾರಲ್ಲ, ಕ್ಷೇತ್ರ ಅಭಿವೃದ್ಧಿ ಇದೆಯಲ್ಲ, ಅದಕ್ಕೆ ಇಡೀ ಕರ್ನಾಟಕದಲ್ಲಿ